ನಿಮಗೆ ಪಾಠ ಹೇಳ್ಕೊಳಕ್ ಬಂದಿರೋ ಮೇಷ್ಟ್ರು. ನಾನು ಕನ್ನಡ ಪಂಡಿತ. ನಾನು ಸಂಸ್ಕೃತ ಪಂಡಿತ. ನಾನು ಹಿಂದಿ ಪಂಡಿತ. ನಿಮ್ಗೆಲ್ಲ ಗೋಲಿ ಆಡಕ್ ಬರುತ್ತಾ? ಪಾಠ ಹೇಳಿಸ್ಕೊಳ್ಳಯ್ಯ ಅಂತಂದ್ರೆ ಗೋಲಿ ಆಡಕ್ ಕರಿತಾ ಇದೀಯ. ಅಯ್ಯೋ, ಮಗು ಯಾಕಳ್ತಾ ಇದೆ? ನಮಸ್ಕಾರ ತಾಯಿ. ಯಾರು ನೀವೆಲ್ಲ? ನೋಡಿ ತಾಯಿ, ನಾಯಕರು ಮಗುಗೆ ಪಾಠ ಹೇಳ್ಕೊಡೋದಕ್ಕೆ ನಿಮ್ಸಿದ್ದಾರೆ, ಇವ್ನು ಗೋಲಿ ಆಡಕ್ ಕರಿತಾ ಇದ್ದಾರೆ. ಅವ್ನಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡ್ರಿ. ಮಗುನ ಯಾಕೆ ಅಳಿಸ್ತೀರಾ? ಅಂದ್ರೆ ಗೋಲಿ ಆಡದ ಆಡಿ. ನಾಯಕರು ನಮ್ಮನ್ನ ಉಳಿಸಲ್ಲ. ಮಗು ನಳಿಸಿದ್ರೆ ನಾನ್ ನಿಮ್ಮನ್ನ ಉಳಿಸಲ್ಲ. ನಾಯಕರು ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ? 200 ರೂಪಾಯಿ. ನಾನ್ ನಿಮ್ಗೆ 250 ರೂಪಾಯಿ ಕೊಡ್ತೀನಿ ಮಗು ನಳಿಸಬಾರ್ದು. ಪಾಪು, ಯಾಕಪ್ಪ ಅಳ್ತಿದ್ಯಾ? ನನ್ ಚಿನ್ನ ಅಳ್ಬಾರ್ದು ಅಳ್ಬಾರ್ದು. ನಾನ್ ತೋಟಕ್ಕೆ ಹೋಗಿ ತರಕಾರಿ ತಗೊಂಡ್ ಬರ್ತೀನಿ, ಅಲ್ಲಿವರೆಗೂ ನೀ ಇವ್ರ ಜೊತೆ ಗೋಲಿ ಆಡ್ಕೊಂಡಿರು. ಬರ್ಲಾ ಬರ್ಲ ಪುಟ್ಟ, ಆಡುಮ್ಮ. ನೋಡಿ, ಮಗುನ ಏನಾದ್ರೂ ನೀವ್ ಅಳಿಸಿದ್ರೋ ಅಷ್ಟೇ. ಏನ್ ಮಾಡ್ತಿದ್ದೀರ ನೀವೆಲ್ರು? ಅಮ್ಮವರೇ ಹೇಳಿದ್ರು. ಏನ್ ಹೇಳಿದ್ರು ಅಮ್ಮ ಅವರು? ಮಗು ಜೊತೆ ಗೋಲಿ ಆಡ್ರಿ ಅಂತ. ನಮಸ್ಕಾರ. ನಮಸ್ಕಾರ. ಏನ್ ನಿಂಗಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ಕಾರ ಹೊಡಿಯ. ಏನ್ರಿ ನೀವು, ಸ್ವಲ್ಪ ಹೊತ್ತು ಮನೇಲಿಲ್ಲ ಅಂದ್ರೆ ಹುಡುಕೊಂಡ್ ಬಂದ್ಬಿಡೋದಾ? ನಾನೇ ಬರ್ತಾ ಇದ್ದೀನಲ್ಲ. ಏನವ ಇದು, ಕಡ್ಡಿನ ಗುಡ್ಡ ಮಾಡ್ಕೊಂಡು ಬೆಳಗ್ಗೆಯಿಂದ ಅಳ್ತಾ ಕೂತಿದ್ಯಲ್ಲ? ಗಂಡ ಒಂದ್ ಏಟು ಹೊಡೆದ್ರೆ ತಪ್ಪೇನೋ? ಅವ್ರು ನನ್ನನ್ನು ಹೊಡೆದಿದ್ ತಪ್ಪು ಅಂತ ನಾನು ಹೇಳಲಿಲ್ಲ. ಅಷ್ಟು ಜನಗಳ ಮುಂದೆ ಬೀದಿಲ್ ನನ್ನನ್ನು ಹೊಡೆದ್ರಲ್ಲ, ಅದೇ ತಪ್ಪು ಅಂದೆ. ಅದ್ ಹ್ಯಾಕ್ ತಪ್ಪಾಗತ್ತೆ? ಅವ್ನ್ ಪಾಠ ಓದು ಅಂತ ಹೇಳಿದ್ ತಪ್ಪ? ನನ್ ಮಗ ಆಟ ಆಡ್ಬೇಕು ಅನ್ನಪ್ಪ, ತಪ್ಪ ಅದು? ಎರಡು ತಪ್ಪಲ್ಲ, ಆಟನು ಆಡ್ಬೇಕು ಪಾಠನು ಓದ್ಬೇಕು. ನೋಡವ್ವ, ನೀನ್ ಮಾಡಿದ್ದು ತಪ್ಪಲ್ಲ, ಅವನ್ ಹೊಡೆದಿದ್ದು ತಪ್ಪಲ್ಲ. ಹೆಂಡತಿ ಅಂದ್ರೇನು ಅಷ್ಟೊಂದ್ ಸಲಗೆನಾ? ಎಲ್ಲಿ ಅಂದ್ರಲ್ಲಿ ಹೊಡೆಯೋಕೆ? ಓದಿರೋರೆಲ್ಲ ಏನ್ ಮಹಾ ಕಿಸ್ತು ಬಿಟ್ಟಿರೋದು? ನಮ್ ಮನೆಗ್ ಬರ್ತಾರಲ್ಲ ಮೇಷ್ಟ್ರು, ತುಂಬಾ ಓದಿದಾರಂತೆ. ಈಗ ನಿಮ್ ಮಗನ ಹತ್ರನೇ ಬಂದ್ ಕೈ ಓಡ್ತಾ ಇಲ್ವಾ? ಅದಿರ್ಲಿ ಅತ್ತೆ, ನಿಮ್ ಮಗ ಏನ್ ಮಹಾ ಓದಿರೋದು? ಇವ್ರ ಬೀದಿಲ್ ನಡ್ಕೊಂಡ್ ಹೋಗ್ತಾ ಇದ್ರೆ ಊರಿನ ಜನ ಎಲ್ಲ ಎದ್ ನಿಂತು ಇವ್ರಿಗ್ ಮರ್ಯಾದೆ ಕೊಡ್ತಾರೆ. 19 ಹಳ್ಳಿಲಿ ಏನೇ ಆದ್ರೂ ಇವ್ರ ತಾನೇ ನ್ಯಾಯ ಪಂಚಾಯತಿ ಮಾಡೋದು? ಇವ್ರೇನ್ ಮಹಾ ಓದಿದಾರಾ? ನನ್ನ ಮಗ 19 ಹಳ್ಳಿಗ್ ಮಾತ್ರ ಯಜಮಾನ ಆಗೋದ್ ಬೇಡ. ದೇಶಕ್ಕೆ ದೊಡ್ಡ ಮನುಷ್ಯ ಆಗ್ಬೇಕು ದೇಶಕ್ಕೆ. ಹಾ, ಇದೆಲ್ಲ ಅವಳಿಗೆಲ್ ಗೊತ್ತಾಗತ್ತೆ, ಮಗುನ್ ಮುದ್ದು ಮಾಡೋದ್ ಮಾತ್ರ ಗೊತ್ತು ಅಷ್ಟೇ. ವಿದ್ಯೆ ವಿವೇಕ ಇದೆಲ್ಲ ಹೇಳ್ಕೊಡ್ಬೇಕಾಗಿದ್ದು ತಂದೆ ಆದ ಒಂದು ಧರ್ಮ. ಹೆಂಗಸ್ರ ಕೈಲಿ ಬೆಳೆದ ಮಕ್ಕಳು ಜಾಲಿ ಮರ ಇದ್ದ ಹಾಗೆ, ತಂದೆ ಕೈಲಿ ಬೆಳೆದ ಮಕ್ಕಳು ತೆಂಗಿನ ಮರ ಇದ್ದ ಹಾಗೆ ಅಂತ ಹೇಳವ. ಅವರನ್ನ ಬೆಳೆಸಿದ್ದು ಒಬ್ಬ ತಾಯಿ ಅಂತ ಹೇಳಿಯತ್ತೆ, ಅವ್ರ ಅಪ್ಪ ಏನಲ್ಲ. ಎಲ್ಲಾ ತಾಯಿರು ನಿನ್ನ ಹಾಗೆ ಇರಲ್ಲ ಅಂತ ಹೇಳವ. ಯಾಕಿರಲ್ಲ, ನನ್ನ ಮಗನ ನಾನು ಬೆಳೆಸಿ ತೋರಿಸ್ತೀನಿ. ಮುತ್ತಪ್ಪ ನಾಯ್ಕನ ಮೊಮ್ಮಗ ಹೇಗಿರ್ಬೇಕು ಅಂತ ನನಗೂ ಗೊತ್ತು. ಹೋಗ್ಲಿ ಬಿಡಪ್ಪ, ನಾನ್ ಯಾರಿಗೆ ಅಂತ ಹೇಳಿ ಚಿಕ್ಕ ಮಕ್ಕಳಂಗೆ ಕಚ್ಚಾಡ್ತಾ ಇದ್ದೀರಲ್ಲ. ಹೋಗವ, ಹೋಗಿ ಊಟಕ್ಕೆ ತಟ್ಟೆ ಇಟ್ಟ ಅವನ ಕರೆ. ಕರೆಯಲ್ಲ, ಹೊಡೆದಿದ್ ತಪ್ಪಾಯ್ತು ಅಂತ ಅವ್ರು ಬಂದು ನನ್ನ ಹತ್ರ ಕೇಳ್ಕೊಳ್ಳಿ, ಆಮೇಲೆ ಕರಿತೀನಿ. ಹಣ್ಣು ಬಿಡ್ತೀನಿ, ತಪ್ಪು ಮಾಡ್ದಾರು ತಪ್ಪಾಯ್ತು ಅಂತ ಕೇಳ್ಕೊಬೇಕಾದವ್ರು ಯಾರು? ಮರ್ಯಾದೆಯಾಗಿ ಅವಳಾಗೆ ಬಂದು ನನ್ನ ಹತ್ರ ಮಾತಾಡಕ್ ಹೇಳವ. ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ, ಅವರಾಗೆ ಬಂದು ನನ್ನ ಹತ್ರ ಮಾತಾಡೋವರೆಗೂ ನಾನು ಮಾತಾಡಲ್ಲ ಅಂತ ಹೇಳಿಯತ್ತೆ. ಓಹೋ, ನಿಮ್ ಮಗನೇ ಸೋತ್ಬಿಟ್ಟೆ, ಅವ್ರ ಗಂಟೇನ್ ಹೋಗ್ಬಿಡುತ್ತೋ. ನಾನ್ ಸೋಲಲ್ಲ ಅಂತ ಹೇಳವ. ನಾನು ಸೋಲಲ್ಲ ಅಂತ ಹೇಳಿಯತ್ತೆ. ಎಲ್ಲಿವರೆಗೂ ಸೋಲಲ್ಲ ಅಂತ ಕೇಳವ? ಅವ್ರು ಎಲ್ಲಿವರೆಗೂ ಸೋಲಲ್ವೋ ಅಲ್ಲಿವರೆಗೂ ನಾನು ಸೋಲಲ್ಲ ಅಂತ ಹೇಳಿಯತ್ತೆ. ನಾನು ವೀರಪ್ಪ ನಾಯಕ. ನಾನು ಅವ್ರ ಹೆಂಡತಿ. ಎಷ್ಟೊತ್ತಪ್ಪ ಸುಮ್ಮನೆ ನಿಂತ್ಕೊಳ್ಳೋದು? ಬೇಗ ಶುರು ಮಾಡಿ. ಏಯ್, ಯಾಕ್ ಲಾಂಗ್ ಕರ್ಕೋತೀಯ? ನಾಯಕರು ಬರ್ದೆ ಪಂಚಾಯತಿ ಎಂಗ್ಲ ನಡೀತೈತೆ? ಎಷ್ಟೊತ್ತಿಗೆ ಬರ್ತಾರೆ? ಸರಿಯಾದ ಹೊತ್ತಿಗೆ ಬರ್ತಾರೆ. ಒಡೆಯ, ಪಂಚಾಯತಿ ಕಟ್ಟೆ ಹತ್ರ ಜನಗಳು ಕಾಯ್ತಾ ಇರ್ತಾರೆ.
ಸುಭಾಷ್. ಅಪ್ಪಾಜಿ ಆಯ್ತಪ್ಪಾಜಿ. ಹದಿನೆಂಟು ವರ್ಷ ಆಯ್ತು, ಇಬ್ಬರು ಹಠ ಸಾಧಿಸ್ತಾ ಇದ್ದೀರ, ಇನ್ನು ಎಷ್ಟು ವರ್ಷ ಅಂತ ಹೀಗಿರ್ತೀಯ? ಅವ್ರು ಎಷ್ಟು ವರ್ಷ ಹೀಗೆ ಇರ್ತಾರೋ ನಾನು ಅಷ್ಟು ವರ್ಷ ಹಾಗೆ ಇರ್ತೀನಿ. ಸಾಯೋದ್ರೊಳಗೆ ಯಾವತ್ತಾದ್ರೂ ಒಂದ್ ದಿವಸ ಅವ್ರು ಮಾತಾಡ್ತಾ ಇರ್ತಾರ ಅಂತ. ಏನಾಯ್ತು ಹುಡಿಯ? ಇವ್ರಿಗೆ ಮದುವೆ ಆಗಿ ಹತ್ತು ವರ್ಷ ಆಯ್ತು, ಒಂದ್ ಮಗು ಬೇರೆ ಇದೆ. ಸಂಜೆ ಆಯ್ತು ಅಂದ್ರೆ ಜಗಳ, ದಿನ ಹೊಡೆದು ಬಡ್ದು ಗೋಳು ಇಕ್ಕೋತಾನೆ. ಈಗ ನೋಡಿದ್ರೆ ಹೆಂಡತಿನೇ ಬೇಡ ಅಂತಿದ್ದಾನೆ. ಬಾಯಿ ಮುಚ್ಕೊಂಡಿರಯ್ಯ, ಇವಳೇನ್ ಮಹಾ ಯೋಗ್ಯಳ, ಇವಳೊಂದ್ ಹೆಣ್ಣ, ಅವಳ ಮುಖ ನೋಡೋ. ನಾನಾಗಿದ್ಕೆ ಹತ್ತು ವರ್ಷ ಸಂಸಾರ ಮಾಡಿದ್ದೀನಿ, ಬೇರೆ ಯಾವನಾರಾಗಿದ್ರೆ ಒತ್ತೋರಿಸ್ತಿದ್ದ. ಬಸವ, ಮದುವೆ ಸಮಯದಲ್ಲಿ ಪುರೋಹಿತರು ನಿಮ್ಗೊಂದ್ ಮಾತು ಹೇಳ್ಕೊಟ್ಟಿದ್ದಾರೆ, ಜ್ಞಾಪಕ ಇದೆಯಾ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಅಂದ್ರೆ ಧರ್ಮ ಅರ್ಥ ಕಾಮದಲ್ಲಿ ನಾವು ಸರಿ ಸಮಾನವಾಗಿರ್ತೀವಿ, ಎಂಥ ಸಮಯದಲ್ಲೂ ಕಟ್ಕೊಂಡು ಹೆಂಡತಿನ ಕೈ ಬಿಡಲ್ಲ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿಲ್ವಿನಯ್ಯ. ಸಹಧರ್ಮಿಣಿ ಅಂತ ಸಪ್ತಪದಿನ ತುಡಿದಿಲ್ವಾ? ಒಂದು ಹೆಣ್ಣು ಗಂಡನ ಜೊತೆ ಬರುವಾಗ ತನ್ನೆಲ್ಲ ಸಂಬಂಧಗಳನ್ನೂ ಕತ್ತರಿಸ್ಕೊಂಡು ಬರ್ತಾಳೆ, ತನ್ನ ಗಂಡನೇ ಸರ್ವಸ್ವ ಅಂತ ನಂಬ್ಕೊಂಡು ಜೀವನ ನಡೆಸ್ತಾಳೆ, ಅಂಥವಳ ಬಗ್ಗೆ ಕೇವಲವಾಗಿ ಮಾತಾಡ್ತೀಯ? ಹೆಂಡತಿಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಅವಳು ಎರಡನೇ ತಾಯಿ, ತಾಯಿ. ಎಲ್ಲ ಗಂಡಸಿಗೂ ನಿಮಗ್ ಸಿಕ್ಕಂತ ಹೆಂಡತಿ ಸಿಗಲ್ಲ ಒಡೆಯ. ಆಕೆ ದೇವತೆ ಒಡೆಯ, ದೇವತೆ. ಅಂತವ್ರನ್ನ ಹೆಂಡತಿಯಾಗಿ ಪಡಿಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ಒಡೆಯ, ಪುಣ್ಯ ಮಾಡಿರ್ಬೇಕು. ಏನ್ರಪ್ಪ ನಾಯಕರು ಏನು ಹೇಳದೆ ಹೊರಟೋದ್ರಲ್ಲ? ಅವ್ರೇನು ಹೇಳಲಿಲ್ಲ ಅಂದ್ರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ ಅಂತ.